ಬೆಳಿಗ್ಗೆಯಿಂದ ಕುತ್ಕೊಂಡಿದ್ದು ಒಂದು ಏನಾರು ಮಾಡ್ರಿ, ಯಾರು ಜವಾಬ್ದಾರು? ಒಂದು ಆರೋಗ್ಯ ಇಲಾಖೆ ಇರಲಿಲ್ಲ ನಮ್ಗೆ. ಸಮಾಧಾನ ಇರ್ಬೇಕಲ್ಲ, ನಿಂದೇ ಮಾತಾಡ್ತಾ ಇದ್ದಾನ, ನೀವು ಮಾತಾಡ್ತಾ ಇರ್ಬೇಕಲ್ಲ. ಮಮ್ಮ ಅದೊಂದು ಕೇಳ್ಬಿಡಿ ಮಮ್ಮ, ಹಿಂಗಿನ ಕೆಲಸ ಮತ್ತೆ ಅದು ಮಾಡೋಕ್ಕಾಗಲ್ಲ. ಒಂದು ಏನು ಕೆಲಸ ಮಾಡ್ತೀರಿ ನೀವೆಲ್ಲ? ನಾವು ನಿನ್ನೆ ಬರುವಾಗ ಹೇಳಿ ಬಂದಿದ್ ಸರ್, ನಾವು ಜವಾಬ್ದಾರಲ್ಲ. ಇವ್ರಿಗೆ ಲೆಟರ್ ಕೊಡುವಾಗನೇ ಹೇಳಿತ್ತು ಅವ್ರ ಹತ್ರ, ನಾಳೆ ಮತ್ತೆ ಏನಾದ್ರು ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ನಾವು ಯಾಕೆ ನಾವು ಅಂತೀರಮ್ಮ ಅಂತೀರ ಅವ್ರು, ನಾವು ಯಾಕೆ ಹಾಕ್ತೀವಿ ಕೇಳಿ ಹೌದಲ್ವ? ಕೇಳಿ ಅವ್ರ ಹತ್ರ ಹೇಳಿದ್ರು ನಿನ್ನೆ ಲೆಟರ್ ಕೊಡುವಾಗ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾವು ಜವಾಬ್ದಾರಲ್ಲ. ಒಟ್ಟಿಗೆ ಒಬ್ಬರು ನಡಿಕೆ ಹೆಂಗ್ ಬರ್ತಾರ ಅವ್ರ? ಲೆಟ್ರಿ ಕೊಟ್ರಿ, ಅರ್ಥ ಆಗ್ತಿಲ್ಲ ಹೇಳ್ತಾರ. ಸರಿ ಸರಿ, ಫಾಲೋಅಪ್ ಮಾಡ್ಬೇಕ್ರಿ. ಅವ್ರು ಬರ್ಲಿಲ್ಲ. ಜೆರಾಕ್ಸ್ ಅಲ್ಲ ಬೇಡಿಕೆ ಬತ್ತ ಸಿಗ್ನೇಚರ್ ಹಾಕೋದಲ್ಲ ಬೇಡಿಕೆ. ಬೆಳಿಗ್ಗೆ ಮಾಡಿದ್ದೆ ನಿಮ್ ರೈಟ್ಸ್ ಇಂದ ಆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ರೋಡಿಗೆ ಏನ್ ಫಂಡ್ ಇಟ್ಟಿದ್ರು, ಏನ್ ಖರ್ಚು ಮಾಡಿದ್ರು? ಡೀಟೇಲ್ಸ್ ತೆಗೆದಿ ಸರ್, ಏನು ಖರ್ಚು ಮಾಡಲಿಲ್ಲ. ಪಂಚಾಯತ್ ಕಡೆಯಿಂದ ಎಮ್ ಎಲ್ ಎನ್ ಖರ್ಚು ಕಾತಿಲ್ಲ ಅಂತ ಹೇಳಿದ್ರಲ್ಲ ಸರ್, ಸರ್ ಪಂಚಾಯತಿ ಲಗ್ನದಿಂದ ಎಮ್ ಎಲ್ ಅವ್ರನ್ನ ಮೊನ್ನೆ ಹೇಳಿದ್ದೆ, ಮೊನ್ನೆ ಹೇಳಿದ್ರೆ ನೀವು ಕರ್ಸು ಕಾತಿಲ್ಲ ಅಂದ್ರೆ ಹೇಳಿದ್ರೆ ನೀವೇ ಹೇಳಿದ್ರಿ ಸರ್. ದೇವಸ್ಥಾನ ಹತ್ರ ಬಂದು ಕರ್ಸು ತಡಿ 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 ಪಂಚಾಯತ್ ಅವರೇ ಹೇಳಿದ್ರು ಸರ್, ಪಂಚಾಯತ್ ವತಿಯಿಂದ ವೀಡಿತ್ತ ನಾಗ ವೀಡಿತ್ತ ಯಾರೋ ನಿಮ್ಮ ಅಕ್ಕನ್ನ.